ಮಹಿಳಾ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ ಕರೆದೊಯ್ತಾ ಇರುವಂತಹ ದೃಶ್ಯಗಳನ್ನ ಕಾಣ್ತಾ ಇದ್ದೇವೆ. ಪೊಲೀಸರ ಹಾಗೂ ಒಂದು ಕರವೇ ಕಾರ್ಯಕರ್ತರ ನಡುವಿನ ಒಂದು ಸಂಘರ್ಷ ಈಗಾಗಲೇ ತಾರಕಕ್ಕೇರಿದೆ ಅಂತಾನೆ ಹೇಳ್ಬೋದು. ಮಾಲಾ ಪೇಷ್ಯಾದ ಎದುರುಗಡೆ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು. ಪೊಲೀಸ್ ವೀಕ್ಷಕರು ತಾವು ಈಗ ಕಾಣ್ತಾ ಇದ್ರ ಯಾವ ರೀತಿ ಒಂದು ಮಹಿಳಾ ಕಾರ್ಯಕರ್ತೆಯನ್ನ ಕರವೇ ಕಾರ್ಯಕರ್ತೆಯನ್ನ ಪೊಲೀಸರು ಬಂಧಿಸಿ ಕರೆದೊಯ್ತಾ ಇರುವಂತದ್ದು, ಜೀಪ್ ನಲ್ಲಿ ಕೂರಿಸ್ತಾ ಇರುವಂತದ್ದು. ಸಾಕಷ್ಟು ಪೊಲೀಸರು ಇಲ್ಲಿ ಏನ್ ಜಮಾಯಿಸಿದ್ದಾರೆ, ಈಗಾಗಲೇ ಸಕಲ ಸಿದ್ಧತೆಯನ್ನು ನಡೆಸಿಕೊಂಡಿದ್ರು ಬಿಗಿ ಭದ್ರತೆಯ ದೃಷ್ಟಿಯಿಂದ. ಈಗಾಗಲೇ ಸಾಕಷ್ಟು ಒಂದು ಪ್ರತಿಭಟನೆ ಏನು ತಾರಕಕ್ಕೆ ಏರ್ತಾ ಇದೆ, ಈ ಒಂದು ಇದನ್ನು ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ, ಇದನ್ನ ಒಂದು ಅದಕ್ಕೆ ತರುವ ನಿಟ್ಟಿನಲ್ಲಿ ಈ ಎಲ್ಲ ಪ್ರಯತ್ನಗಳು ಪೊಲೀಸರಿಂದ ನಡೀತಾ ಇರುವಂತ. ಇವತ್ತು ನಮ್ಮ ಪೊಲೀಸರನ್ನ ಮುಂದೆ ಇಟ್ಕೊಂಡು ನಮ್ಮನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಒಳಗಡೆಗೆ ಎಲ್ಲೂ ಕೂಡ ಕನ್ನಡ ನಾಮಫಲಕ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಒಳಗಡೆ ನುಗ್ಗಿ ಎಲ್ಲ ನಾಮಫಲಕನ ಕಿತ್ತಾಕ್ತೀವಿ. ಇದು ಶತಸಿದ್ಧ, ಇದು ಕರವೇಶ ಪ್ರತಿಜ್ಞೆ. ಇದು ನಾರಾಯಣಗೌಡರು ಹೇಳಿದ್ದಾರೆ, ನಾವು ಬಿಡಲ್ಲ ಯಾವುದೇ ಕಾರಣಕ್ಕೂ. ವೀಕ್ಷಕರು ಈಗಾಗಲೇ ಏನು ಕರವೇ ಒಂದು ಪ್ರತಿಭಟನೆ ಏನು ನಡೆದಿದ್ದೀರ ಮುಂದಾಳತ್ವವನ್ನು ಅಥವಾ ಒಂದು ಸಾರಥ್ಯವನ್ನು ವಹಿಸ್ಕೊಂಡಿರೋದು ನಾರಾಯಣಗೌಡರು, ಇವರ ಒಂದು ನೇತೃತ್ವದಲ್ಲಿ ಇದೇ ರೀತಿ ಪ್ರತಿಭಟನೆ ನಡೆಯುತ್ತೆ ಮುಂದಿನ ದಿನದಲ್ಲೂ ಕೂಡ. ಏನೊಂದು ಕನ್ನಡ ಬೋರ್ಡನ್ನು ಅಥವಾ ಕನ್ನಡ ನಾಮಫಲಕವನ್ನು ಅಳವಡಿಸ್ತಾ ಇದ್ರೆ ಇದೇ ಪ್ರತಿಭಟನೆ ಮುಂದಿನ ದಿನದಲ್ಲೂ ಕೂಡ ಮುಂದುವರಿಯುತ್ತೆ ಅನ್ನುವ ಎಚ್ಚರಿಕೆಯನ್ನು ಕರವೇ ಕಾರ್ಯಕರ್ತರು ರವಾನಿಸ್ತಾ ಇರುವಂಥದ್ದು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.